ಪಾಯ್ಸನ್ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡು ಅವರ ಸ್ವಂತೂರಾದಂಥ ಕಿತ್ಲಗಿರಿಯಲ್ಲಿ ಅವ್ರ ತೋಟದ ಮನೆಯಲ್ಲಿ ಅವ್ರ ತಂದೆಯವರ ಪಕ್ಕ ಅಂತ್ಯ ಕಂಪ್ಲೇಂಟ್ ದಾಖಲಾಗಿದೆ ಸರ್. ಪೊಲೀಸ್ ನಿನ್ನೆ ಬಂದು ತನಿಖೆ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಆಮೇಲೆ ಅವರ ಸಹೋದರ ಅವ್ರ ಸಹೋದರ ಕಂಪ್ಲೇಂಟ್ ಮಾಡಿ ಮಾಡಲೇಬೇಕು. ಅನ್ಯಾಚುರಲ್ ಡೆತ್ ಆಲ್ ನ್ಯಾಚುರಲ್ ಡೆತ್ ಆದಾಗ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಅನ್ಯಾಚುರಲ್ ಡೆತ್ ಆದಾಗ ಯು ಡಿ ಆರ್ ಕೇಸಸ್ ಅಂತ ಹೇಳ್ತಾರೆ. ಅನ್ಯಾಚುರಲ್ ಡೆತ್ ಆದಾಗ ಅದು ಸಾವಿಗೆ ಒಂದು ಅಂತ್ಯ ಕೊಡಬೇಕಲ್ಲ ಕಾರಣ. ಅದಕ್ಕೋಸ್ಕರ ಪೊಲೀಸ್ನವರು ತನಿಖೆ ಮಾಡಿ ಮಾಡಿದ್ದಾರೆ. ಏನಕ್ಕಂತ ಕಾರಣ ಕೇಳಿ ಬಂದಿಲ್ಲ ಸರ್. ಅವರಿಗೆ ಮಕ್ಕಳಿಲ್ಲ ಅನ್ನೋ ಒಂದು ಹೊರಗಿತ್ತು. ಅದು ಈಗೊಂದು ಇದೇ ದಿವಸ ಬೆಂಗಳೂರಿಗೆ ಬಂದಾಗ ಈಗ ಸರಗಮ್ಮಿ ಮಾಡಿಸ್ಬೇಕು ಅಂತೇಳಿ ಒಬ್ಬ ವಕೀಲರನ್ನು ಕಾಂಟ್ಯಾಕ್ಟ್ ಮಾಡಿ ಬಂದರು. ಆಮೇಲೆ ಅವರು ನನಗೆ ಮಾತಾಡಿದರು, ನಮ್ಮ ಡಾಕ್ಟರ್ ಜೊತೆ ಮಾತಾಡಿದರು. ಬಂದು ಕೋರ್ಟಲ್ಲಿ ಹೇಳಬೇಕಾಗುತ್ತೆ, ಪರ್ಮಿಷನ್ ಬೇಕು ಕೋರ್ಟ್ ಆಯಿತು ಅಂತ ಹೇಳಿದ್ವಿ. ಅದೇ ಒಂಥರ ಮನಸ್ಸಿಗೆ ನೋಡುತ್ತೆ. ಅವರಿಗೆ ನನ್ನ ಮಗ ಇದ್ದಂಗೆ ಇದ್ದ ಮಗನೇ ನನಗೆ ಎಲ್ಲ ನಮ್ಮ ಸಂಪೂರ್ಣ ಅಮಂತ ಜವಾಬ್ದಾರಿ ತೋಟ ಮನೆ ರಾಜಕೀಯ ಎಲ್ಲದೂ ಕೂಡ 16 ವರ್ಷ ಜೊತೆ ಇದ್ದಾರೆ. ಒಳ್ಳೆ ನಷ್ಟ ಆಗಿದೆ. ಥ್ಯಾಂಕ್ ಯು.